ನಗರದ ಶಕ್ತಿನಗರದಲ್ಲಿರುವ ಅರಿವು ವಿಶೇಷ ಮಕ್ಕಳ ತರಬೇತಿ ಕೇಂದ್ರದಲ್ಲಿ ಶನಿವಾರದಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇದೇ ವೇಳೆ ವಿಶೇಷ ಮಕ್ಕಳು ತಯಾರಿಸಿದ ಅರಿವು ಚಾಕ್ಲೇಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಅರಿವು ಚಾಕ್ಲೇಟ್ ಬಿಡುಗಡೆ ಮಾಡಿದರು. ವಿಶೇಷ ಮಕ್ಕಳ ತರಬೇತಿಗಾಗಿ ಶ್ರಮಿಸುತ್ತಿರುವ ಅರಿವು ಸಂಸ್ಥೆಗೆ ಸರ್ಕಾರದ ನೆರವು ಒದಗಿಸಲು ತಾನು ಶ್ರಮಿಸುವುದಾಗಿ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಲಾಕ್ಡೌನ್ ಅವಧಿಯಲ್ಲಿ ಪೋಷಕರ ಹಾಗೂ ಸಂಸ್ಥೆಯವರ ಮನವಿಯ ಮೇರೆಗೆ ಮುಚ್ಚಲ್ಪಟ್ಟಿದ್ದ ವಿಶೇಷ ಮಕ್ಕಳ ತರಬೇತಿ ಕೇಂದ್ರಗಳನ್ನು ಶೀಘ್ರ ತೆರೆಯುವ ನಿಟ್ಟಿನಲ್ಲಿ ತಾನು ಶ್ರಮಿಸಿದೆ ಎಂಬುದನ್ನು ಪ್ರೇಮಾನಂದ ಶೆಟ್ಟಿಯವರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಈ ನಗರಕ್ಕೆ ಬಹಳ ವಿಶೇಷವಾದದ್ದು ಎನ್ನುವಂತಹ ವಿಚಾರದೊಂದಿಗೆ ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆಯ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಇಲ್ಲಿಯ ಈ ನಗರದ ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಎನ್ನುವಂತಹ ವಿಚಾರದೊಂದಿಗೆ ಎಲ್ಲಿಯಾದರೂ ಸರ್ಕಾರದ ವತಿಯಿಂದ ಅಥವಾ ಬೇರೆ ಇನ್ನಿತರ ಸಂಸ್ಥೆಗಳ ವತಿಯಿಂದ ಏನಾದರೂ ಈ ಸಂಸ್ಥೆಗೆ ಸಹಕಾರವನ್ನು ಬೇಕಿದ್ರೆ ಖಂಡಿತವಾಗಲೂ ನನ್ನ ಕೈಲಾದಂಥ ನಾನು ಸೇವೆಯನ್ನು ಮಾಡ್ತಾ ಹೇಳ್ತೇನೆ ಎನ್ನುವ ಒಂದು ವಿಚಾರದೊತ್ತಿಗೆ ಇವತ್ತು ಅರಿವು ಏನು ಒಂದು ರೀತಿಯ ಚಾಕ್ಲೇಟ್ಸ್ ಅನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅದರ ಮೂಲ ಉದ್ದೇಶನೂ ಕೂಡ ಕೇವಲ ಪ್ರಾಫಿಟ್ ಮೇಕಿಂಗ್ ಅಂತಲ್ಲ, ಒಂದು ರೀತಿಯಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡುವ ಮೂಲ ಉದ್ದೇಶದಿಂದ ಈ ಒಂದು ಚಾಕ್ಲೇಟನ್ನು ಕೂಡ ಮಾರುಕಟ್ಟೆಗೆ ತಂದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಶುಭವನ್ನು ಕೋರುತ್ತಾ ಈ ಒಂದು ಸುಂದರವಾದಂತಹ ಒಂದು ರೀತಿಯ ಭಾವನಾತ್ಮಕವಾದಂತಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ತಮ್ಮೆಲ್ಲರ ಮಧ್ಯೆ ನನ್ನ ಕೆಲವೊಂದು ಅನಿಸಿಕೆಗಳನ್ನು ಇಡಲಿಕ್ಕೆ ಅವಕಾಶವನ್ನು ಇತ್ತಂತಹ ತಮ್ಮೆಲ್ಲರಿಗೂ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ವಿಫೋ ನ್ಯೂಸ್ ಕರ್ನಾಟಕ ವಾಹಿನಿಯ ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ವಿಶೇಷ ಮಕ್ಕಳ ಪೋಷಕರಿಗೂ ವಿಶೇಷ ಜವಾಬ್ದಾರಿ ಇದೆ. ಮಕ್ಕಳ ಕುತೂಹಲ ಆಸಕ್ತಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ವಿಶೇಷ ಮಕ್ಕಳ ತರಬೇತಿಯಲ್ಲಿ ತೊಡಗಿಕೊಂಡಿರುವ ಅರಿವು ಸಂಸ್ಥೆಯ ಪ್ರವರ್ತಕರ ಹಾಗೂ ಶಿಕ್ಷಕರ ಬದ್ಧತೆಯನ್ನು ಅವರು ಶ್ಲಾಘಿಸಿದರು. ಸ್ಥಳೀಯ ಕಾರ್ಪೊರೇಟರ್ ವನಿತಾ ಪ್ರಸಾದ್ ಹಾಗೂ ಸ್ವರ್ಣಮಂಗಳ ಟ್ರಸ್ಟ್ನ ಟ್ರಸ್ಟಿ ಸ್ವರ್ಣ ಮುತ್ತುರಾಜ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅರಿವು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆಎಸ್ ಭಟ್ ಸಂಸ್ಥೆಯ ಮುಖ್ಯಸ್ಥೆ ಪೂರ್ಣಿಮಾ ಆರ್ ಭಟ್ ಅವರು ವಿಶೇಷ ಮಕ್ಕಳಿಗೆ ನೀಡಲಾಗುತ್ತಿರುವ ತರಬೇತಿಯ ಬಗ್ಗೆ ವಿವರವನ್ನು ನೀಡಿದರು. ಭವಿಷ್ಯದಲ್ಲಿ ವಿಶೇಷ ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಮಕ್ಕಳ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಲಾದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಬಹುಮಾನವನ್ನ ವಿತರಿಸಲಾಯಿತು. ಸಂಸ್ಥೆಯ ತರಬೇತುದಾರರಾದ ಸ್ವಪ್ನ ಅವರು ಸ್ವಾಗತಿಸಿದರು, ಕೃಪಾ ವಂದಿಸಿದರು, ಸ್ಫೂರ್ತಿ ಕಾರ್ಯಕ್ರಮವನ್ನ ನಿರ್ವಹಿಸಿದರು. ಬ್ಯೂರೋ ರಿಪೋರ್ಟ್, ವಿಫೋ ನ್ಯೂಸ್, ಮಂಗಳೂರು.